ತನ್ನ ಪತಿ ಕಾಣೆಯಾಗಿದ್ದಾನೆಂದು ಪೊಲೀಸ್ ಠಾಣೆಗೆ ನ್ಯಾಯ ಕೇಳಲು ಬಂದ ಮಹಿಳೆ ಜೊತೆಯೇ ಪಿಎಸ್ಐ ಅನೈತಿಕ ಸಂಬಂಧ ಬೆಳೆಸಿದ ಘಟನೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಪಿಎಸ್ಐ ದೇವಾನಂದ ಇರುವ ಘಟಪ್ರಭಾ ಪೊಲೀಸ್ ಠಾಣೆಗೆ ಶ್ರೀದೇವಿ ಎಂಬ ಮಹಿಳೆ ತನ್ನ ಪತಿ ಕಾಣೆಯಾಗಿದ್ದನ್ನ ಪ್ರಕರಣ ದಾಖಲಿಸಲು ಬಂದಿರುತ್ತಾಳೆ. ಕೆಲವು ಬಾರಿ ಪೊಲೀಸ್ ಠಾಣೆಗೆ ಶ್ರೀದೇವಿ ಬಂದು ಹೋಗುವುದರಿಂದ ಇವರಿಬ್ಬರ ನಡುವೆ ಸಂಬಂಧ ಅನೈತಿಕ ಸಂಬಂಧಕ್ಕೆ ತಿರುಗಿದ್ದು ಈ ವಿಷಯ ಶ್ರೀದೇವಿ ಪತಿ ಲಕ್ಷ್ಮಣ ದಳವಾಯಿ ಈತನಿಗೆ ತಿಳಿದು ಮರ್ಯಾದೆಗೆ ಹೆದರಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದನು. ಇವನನ್ನ ಸ್ಥಳೀಯ ಘಟಪ್ರಭಾ ಕೆಎಚ್ಐ ಆಸ್ಪತ್ರೆಗೆ ದಾಖಲಿಸಿದ ನಂತರ ಪಿಎಸ್ಐನ ಅನೈತಿಕ ಸಂಬಂಧ ಬಹಿರಂಗವಾಗಿ ಕೆಲವು ಮುಖಂಡರು ಗೌಪ್ಯವಾಗಿ ಪಿಎಸ್ಐ ದೇವಾನಂದ್ನಿಂದ 8 ಲಕ್ಷ ರೂ ದಂಡ ವಸೂಲಿ ಮಾಡಿದ್ದರೆಂದು ತಿಳಿದು ಬಂದಿದೆ. Thank you.